ನಮಸ್ಕಾರ ವೀಕ್ಷಕರ, ಇಂದಿನ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್. ಅಂತರ್ಜಲ ಕುಸಿದ ಪರಿಣಾಮ ಕೊಡ ನೀರಿಗೆ ಹರಸಾಹಸ ಪಡುವಂತಾಗಿದೆ. ಕುಡಿಯುವ ನೀರಿಗಾಗಿ ಹಾಹಾಕಾರ ಉಂಟಾದರೂ ಕೂಡ ಯಾರೂ ಕೇಳೋರಿಲ್ಲದಂತಾಗಿದೆ. ಚಿತ್ತಾಪುರ ತಾಲೂಕಿನ ಬೆಣ್ಣೂರ್ಬಿ ಗ್ರಾಮದಲ್ಲಿ ಅಂತರ್ಜಲ ಕುಸಿದ ಪರಿಣಾಮ ಸುಮಾರು 2 ತಿಂಗಳಿನಿಂದ ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗಿದೆ. ಕೊಡ ನೀರಿಗೆ ಹರಸಾಹಸ ಪಡುವಂತಹ ಪರಿಸ್ಥಿತಿ ಬಂದೊದಗಿದೆ. ಸುಮಾರು 1500 ಜನಸಂಖ್ಯೆ ಇರುವ ಬೆಣ್ಣೂರ್ಬಿ ಗ್ರಾಮದಲ್ಲಿ 4 ಬಾವಿಗಳಿವೆ. 4 ಬಾವಿಗಳಲ್ಲೂ ಅಂತರ್ಜಲದ ಮಟ್ಟ ಕುಸಿದಿದೆ. ಹೀಗಾಗಿ ಕೊಡ ನೀರಿಗಾಗಿ ಪರದಾಡುವ ಯಾತನೆ ಪಡುತ್ತಿದ್ದಾರೆ ಇಲ್ಲಿನ ಮಹಿಳೆಯರು. ಗ್ರಾಮದ 4 ಬಾವಿಗಳ ಪೈಕಿ 3 ಬಾವಿ ಸಂಪೂರ್ಣವಾಗಿ ಬತ್ತಿವೆ. 1 ಬಾವಿಯಲ್ಲಿ ಮಾತ್ರ 4-5 ಇಂಚಿನಷ್ಟು ನೀರಿದೆ. ಹೀಗಾಗಿ ಇಡೀ ಊರಿಗೆ ಊರೇ ಆ ಬಾವಿಯಿಂದ ನೀರು ತರುತ್ತಿದ್ದಾರೆ. ನೇರವಾಗಿ ಕೊಡಗಳು ಬಾವಿಯಲ್ಲಿ ಬಿಟ್ಟರೆ ತುಂಬುವುದಿಲ್ಲವೆಂದು ಬಿಂದಿಗೆಯಿಂದ ಸೇದಿಕೊಂಡು ಕೊಡ ತುಂಬಿಕೊಳ್ಳುತ್ತಾರೆ. 1 ಕೊಡ ತುಂಬಬೇಕಾದ್ರೆ ಕನಿಷ್ಠ ಅಂದ್ರೂ 10-12 ಬಾವಿಯಾದರೂ ಬಿಂದಿಗೆ ಸೇದಬೇಕಾಗಿದೆ. ಈ ಬಗ್ಗೆ ತಾಲೂಕು ಪಂಚಾಯಿತಿಯ ಸದಸ್ಯ ನಾಮದೇವ್ ರಾಠೋಡ್ ಅವರನ್ನ ಕೇಳಿದರೆ, ನೀರಿನ ಸೋರ್ಸ್ ಸಮಸ್ಯೆ ಇದೆ, ಸೋರ್ಸ್ ಸಿಕ್ಕರೆ ದೂರ ಎಷ್ಟೇ ಆದರೂ ಇರಲಿ, ಹಣ ಎಷ್ಟಾದರೂ ಖರ್ಚಾಗಲಿ, ಪೈಪ್ಲೈನ್ ಮಾಡಲು ಸಿದ್ಧರಿದ್ದೇವೆ ಎನ್ನುತ್ತಾರೆ. 2 ತಿಂಗಳಿನಿಂದ ಗ್ರಾಮದ ಜನರು ಕುಡಿಯುವ ನೀರಿಗೆ ಇಷ್ಟೊಂದು ಕಷ್ಟಪಡುತ್ತಿದ್ದಾರೆ. ಕೊಡ ನೀರಿಗೆ ಗಂಟೆ ಗಟ್ಟಲೆ ಬಾವಿಯಿಂದ ನೀರು ಸೇದುತ್ತಿದ್ದಾರೆ. ಇಷ್ಟಾದರೂ ಟ್ಯಾಂಕರ್ ವ್ಯವಸ್ಥೆ ಮಾಡಲು ಗ್ರಾಮ ಪಂಚಾಯತ್ ಆಗಲಿ, ತಾಲೂಕು ಆಡಳಿತವಾಗಲಿ, ಕುಡಿಯುವ ನೀರು ಸರಬರಾಜು ಇಲಾಖೆ ಆಗಲಿ ಮುಂದಾಗಿಲ್ಲ. ಹಂಗಾಗಿ ಬಾಳ ಹೈರಾಣ ಬಂದ್ರೆ ಎಲ್ಲಿ ಪಟ್ಟದಲ್ಲಿ ಸವರ್ದಂಗ್ರಿ. ಹಗಲು ರಾತ್ರಿ ಇದು ಒಂದು ಬಾಯಿ ಏನಾಗ್ತದ್ರಿ? ಜಗತ್ತೇ ಒಂದು ಬಾಯಿಗೆ ನೀರು ಯಾರು ಬರ್ಬಿಡಲ್ಲ ಹೇಳಿ, ಅವನು ಬರ್ಬಿಡಲ್ಲ ಹೇಳಿ, ಅಲ್ಲಿನೂ ನೀರಿಲ್ರಿ, ಅಲ್ಲಿನೂ ನೀರಿಲ್ರಿ. ಅವ್ರ ಯಾಕೆ ಬರ್ಬಿಡ್ತಾರೆ? ರೊಕ್ಕ ಕೊಟ್ಟು ಹಾಕೊಂಡಿರ್ತಾರೆ. ಅವ್ರು ಬರ್ಬ ಅನುಮತಿ ಪಡೆಯದೆ ಶ್ರೀ ಸಿಮೆಂಟ್ ಕಂಪನಿಯ ಪಂಪ್ ಹೌಸ್ ಘಟಕ ಕಾಮಗಾರಿ ಈ ಕೂಡಲೇ ಸ್ಥಗಿತಗೊಳಿಸಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಟೆಂಗಳಿ ವಲಯದ ಘಟಕದ ಅಧ್ಯಕ್ಷ ಸಾಬಣ್ಣ ಭರಾಟೆ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿ ಒತ್ತಾಯಿಸಲಾಯಿತು. ಚಿತ್ತಾಪುರ ತಾಲೂಕಿನ ದಂಡೋತಿ ಗ್ರಾಮದ ಹೊರವಲಯದ ಕಾಗಿಣಾ ನದಿ ಪಕ್ಕದಲ್ಲಿ ಸೇಡಂ ತಾಲೂಕಿನ ಶ್ರೀ ಸಿಮೆಂಟ್ ಕಂಪನಿಯ ಪಂಪ್ ಹೌಸ್ ಘಟಕ ನಿರ್ಮಾಣ ಕಾಮಗಾರಿ ಗ್ರಾಮ ಪಂಚಾಯತ್ನಿಂದ ಅನುಮತಿ ಪಡೆಯದೆ ಮಾಡಲಾಗ್ತಿದೆ. ಹೀಗಾಗಿ ಈ ಕೂಡಲೇ ಕಾಮಗಾರಿ ಸ್ಥಗಿತಗೊಳಿಸಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಟೆಂಗ್ಳಿ ವಲಯ ಘಟಕದ ಅಧ್ಯಕ್ಷ ಸಾಬಣ್ಣ ಭರಾಟೆ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿ ಒತ್ತಾಯಿಸಿದರು. ದಂಡೋತಿ ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಸಾಬಣ್ಣ ಕೋಳ್ಕರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿ ಪಂಪ್ ಹೌಸ್ ಘಟಕ ನಿರ್ಮಾಣ ಕಾಮಗಾರಿ ಈ ಕೂಡಲೇ ಕಾಮಗಾರಿ ಸ್ಥಗಿತಗೊಳಿಸಬೇಕೆಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಕರವೇ ಟೆಂಗ್ಳಿ ವಲಯ ಘಟಕದ ಅಧ್ಯಕ್ಷ ಸಾಬಣ್ಣ ಭರಾಟೆ ಮಾತನಾಡಿ, ಕಳೆದ 8-10 ತಿಂಗಳಿನಿಂದ ಕಾಮಗಾರಿ ಪ್ರಗತಿಯಲ್ಲಿದೆ. ಪಂಪ್ ಹೌಸ್ ಘಟಕ ನಿರ್ಮಾಣ ಮಾಡಲು ದಂಡೋತಿ ಗ್ರಾಮ ಪಂಚಾಯತ್ನಿಂದ ಕಟ್ಟಡ ಪರವಾನಗಿ ತೆಗೆದುಕೊಳ್ಳದೆ ಕೇವಲ ಎನ್ಒಸಿ ತೆಗೆದುಕೊಂಡು ಕಾಮಗಾರಿ ಪ್ರಾರಂಭಿಸಿದ್ದಾರೆ. ಇದು ನಿಯಮ ಬಾಹಿರವಾಗಿದೆ ಎಂದರು. ಶ್ರೀ ಸಿಮೆಂಟ್ ಕಂಪನಿ ಕೈಗೊಂಡಿರುವ ನೀರು ಘಟಕದ ಕಟ್ಟಡ ಕಾಮಗಾರಿಕೆ ಬೆಳಗಾವಿ ಜಿಲ್ಲೆಯ ಕಿತ್ತೂರ ತಾಲೂಕಿನಲ್ಲಿ ಅಲೆಮಾರಿ ಅರೆ ಅಲೆಮಾರಿ ವಿಮುಕ್ತ ಬುಡಕಟ್ಟುಗಳ ಒಕ್ಕೂಟದ ತಾಲೂಕಾ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಲಾಯಿತು. ಅದೇ ಸಭೆಯಲ್ಲಿ ಕೋರಂ ಸಮುದಾಯದ ತಾಲೂಕು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಇವತ್ತಿನ ಸಭೆಯಲ್ಲಿ ಶ್ರೀ ರಾಮಜಿ ಭಜಂತ್ರಿ ಜಿಲ್ಲಾಧ್ಯಕ್ಷರು, ಕೋರಂ ಸಮಾಜ ಬೆಳಗಾವಿ ಹಾಗೂ ಶ್ರೀ ಹೂವಪ್ಪ ಭಜಂತ್ರಿ ಜಿಲ್ಲಾಧ್ಯಕ್ಷರು, ಅಲೆಮಾರಿ ಅರೆ ಅಲೆಮಾರಿ ವಿಮುಕ್ತ ಬುಡಕಟ್ಟು ಜನಾಂಗದ ಒಕ್ಕೂಟದ ಬೆಳಗಾವಿ ನಾರಾಯಣ ಕೌಜಲ್ಗಿ, ಪ್ರಕಾಶ್ ಭಜಂತ್ರಿ, ಸಿದ್ದಪ್ಪ ಭಜಂತ್ರಿ, ಪಟ್ಟಣ ಪಂಚಾಯಿತಿಯ ಸದಸ್ಯರು, ಕಿತ್ತೂರು ನೂತನ ತಾಲೂಕು ಅಧ್ಯಕ್ಷರಾದ ಶ್ರೀ ಬಸವರಾಜ್ ಭಜಂತ್ರಿ, ಕೋರಂ ಸಮಾಜ ಮತ್ತು ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಸಾವಕ್ಕ ಭಜಂತ್ರಿ, ಇದೇ ಸಂದರ್ಭದಲ್ಲಿ ಅಲೆಮಾರಿ ಬುಡಕಟ್ಟು ಜನಾಂಗದ ತಾಲೂಕು ಅಧ್ಯಕ್ಷರಾಗಿ ಶ್ರೀ ಸಿದ್ದಪ್ಪ ಭಜಂತ್ರಿ, ಮಹಿಳಾ ಘಟಕದಲ್ಲಿ ಶ್ರೀಮತಿ ರೇಖಾ ಭಜಂತ್ರಿ, ಶ್ರೀಮತಿ ಅರುಣಾ ಗುರುಡ್ಕರ್ ಜಿಲ್ಲಾಧ್ಯಕ್ಷರು, ಅಲೆಮಾರಿ ಬುಡಕಟ್ಟು ಜನಾಂಗದ ಬೆಳಗಾವಿ ಮಲ್ಲಿಕಾರ್ಜುನ್ ಭಜಂತ್ರಿ ಶಿಂದೋಗಿ, ಗ್ರಾಮ ಪಂಚಾಯತ್ ಸದಸ್ಯರು ಸುರೇಶ್ ಯಕ್ಕುಂಡಿ, ರವಿ ಹೆಸ್ಕಾಂ ಹಾಗೂ ಪಟ್ಟಣದ ಪ್ರಮುಖರು ಮತ್ತು ವಿವಿಧ ಗ್ರಾಮದ ಕುಲ ಬಾಂಧವರು ಸೇರಿದ್ದರು. ವಕೀಲನೊಬ್ಬ ತನ್ನ ವೃತ್ತಿಯನ್ನ ದುರುಪಯೋಗ ಮಾಡಿಕೊಂಡು ಅಮಾಯಕರ ಮೇಲೆ ಹಲ್ಲೆ ದೌರ್ಜನ್ಯ ಮತ್ತು ಹೆಣ್ಣು ಮಕ್ಕಳ ಮೈ ಮೇಲಿನ ಸೀರೆ ಎಳೆದು ಅವಮಾನ ಮಾಡಿದ್ದಾನೆ. ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿ ನಗರದಲ್ಲಿ ಗಂಗವ್ವ ಕಾಳಪ್ಪ ಜಾಡರ್, ಸದಾಶಿವ ಮಲ್ಲಪ್ಪ ಜಿರ್ಗಾಳ್ ಇವರು ಬನಹಟ್ಟಿ ನಿವಾಸಿಯಾಗಿದ್ದು, ಇವರ ಮನೆಯ ಒಳಗೆ ಬಾಡಿಗೆ ರೂಪದಲ್ಲಿ ಬಂದಂತಹ ವಕೀಲ ಹರ್ಷವರ್ಧನ ರಾಮಚಂದ್ರ ಪಟವರ್ಧನ್ ಈತನು ಆಸಂಗಿ ನಿವಾಸಿಯಾಗಿದ್ದು, ವಕೀಲರು ಅಂದರೆ ಬಡವರಿಗೆ ಅನ್ಯಾಯವಾದರೆ ಅಣ್ಣ ತಮ್ಮ ಬಂಧು ಬಳಗದವರಕ್ಕಿಂತಲೂ ಹೆಚ್ಚು ನ್ಯಾಯವಾದಿಗಳನ್ನು ನಂಬುತ್ತಾರೆ. ಆದರೆ ಬನಹಟ್ಟಿ ನಗರದ ವಕೀಲನೊಬ್ಬ ತನ್ನ ವೃತ್ತಿಯನ್ನ ದುರುಪಯೋಗ ಮಾಡಿಕೊಂಡು ಅಮಾಯಕರ ಮೇಲೆ ಹಲ್ಲೆ ದೌರ್ಜನ್ಯ, ಮಹಿಳೆ ಎನ್ನದೆ ಅವಳ ಕತ್ತು ಹಿಚುಕಿ ಕೆಳಗೆ ಬಿಸಾಡಿ ಒದೆಯದಲ್ಲದೆ ಬಿದಿರು ಬಡಿಗೆಯಿಂದ ಅವರನ್ನ ಹೊಡೆದು ಬಡಿದು ಕಾಲಿನಿಂದ ಒದ್ದು ಸಾರ್ವಜನಿಕರ ಮುಂದೆ ಹೆಣ್ಣು ಮಗಳ ಮೈಮೇಲಿನ ಸೀರೆ ಎಳೆದು ಅವಮಾನ ಮಾಡಿದ್ದಾರೆ. ಇಷ್ಟೆಲ್ಲ ಮಾಡಿ ತಾನೇ ಠಾಣೆಗೆ ಹೋಗಿ ವಕೀಲರ ಮೇಲೆ ಹಲ್ಲೆ ಎಂದು ಕೋರ್ಟ್ ಕೆಲಸಗಳನ್ನು ಸ್ಥಗಿತಗೊಳಿಸಿದ್ದಾನೆಂದು ಹಲ್ಲೆಗೊಳಗಾದ ತಂದೆ ಹಾಗೂ ಹೆಣ್ಣು ಮಗಳು ವಕೀಲನ ಮೇಲೆ ನೇರ ಆರೋಪ ಮಾಡಿ ನನಗೆ ನ್ಯಾಯ ಕೊಡಿಸಿ ಎಂದು ವಕೀಲ ಸಂಘದ ಅಧ್ಯಕ್ಷರಾದ
ಬಿಪಿ ಪುಟಾಣಿ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ಈ ಮನವಿ ಸ್ವೀಕರಿಸಿದ ವಕೀಲ ಸಂಘದ ಅಧ್ಯಕ್ಷರು ಕೂಲಂಕುಷ ಪರಿಶೀಲನೆ ಮಾಡಿ ಸಂಘದ ಸದಸ್ಯರ ಮೂಲಕ ಈ ವಿಷಯ ಚರ್ಚೆ ಮಾಡಿ ನ್ಯಾಯ ಒದಗಿಸುವ ಕೆಲಸ ಮಾಡುತ್ತೇನೆಂದು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಲ್ ಇಂಡಿಯಾ ಮಿಲ್ಲಿ ಕೌನ್ಸಿಲ್ ಕಾರ್ಯದರ್ಶಿ ಡಾಕ್ಟರ್ ಮೊಹಮ್ಮದ್ ಅಸ್ಗರ್ ಚುಲ್ಬುಲ್ ಸುದ್ದಿಗೋಷ್ಠಿ ನಡೆಸಿದರು. ಕಳೆದ ಹಲವಾರು ವರ್ಷಗಳಿಂದ ಆಲ್ ಇಂಡಿಯಾ ಮಿಲ್ಲಿ ಕೌನ್ಸಿಲ್ ಸಮಾಜ ಸಂಘಟನೆಯೊಂದಿಗೆ ಸಮಾಜದಲ್ಲಿ ಕೋಮುವಾದಿ ಶಕ್ತಿಗಳ ವಿರುದ್ಧ ಜನಜಾಗೃತಿ ಮೂಡಿಸುತ್ತಿದ್ದು ಹಲವಾರು ಸಭೆ ಸಮಾರಂಭಗಳನ್ನು ಆಯೋಜಿಸಿ ದೇಶದ ಚಿಂತಕರನ್ನ, ಸಾಹಿತಿಗಳನ್ನ ಮತ್ತು ಜಾತ್ಯತೀತ ಮನೋಭಾವನೆಯುಳ್ಳ ವ್ಯಕ್ತಿಗಳನ್ನ ಆಹ್ವಾನಿಸಿ ಸಂವಿಧಾನ ಉಳಿಸಿ ದೇಶ ಬೆಳೆಸೆಂಬ ಘೋಷಣೆಯೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ. ಅಂತಹದೇ ಒಂದು ಪ್ರಯತ್ನದಲ್ಲಿ ಕಲಬುರಗಿ ನಗರದಲ್ಲಿಯೂ ಸಹ ಈ ಭಾಗದ ಲೋಕಸಭಾ ಚುನಾವಣೆಯಲ್ಲಿ ಜಾತ್ಯತೀತ ಶಕ್ತಿಗಳ ಕೈ ಬಲಪಡಿಸುವ ನಿಟ್ಟಿನಲ್ಲಿ ಒಗ್ಗಟ್ಟು ಪ್ರದರ್ಶಿಸುವ ಸಂಬಂಧ ಹಮ್ಮಿಕೊಂಡಿದ್ದ ಸಭೆಯಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಕಲಬುರಗಿ ಲೋಕಸಭಾ ಚುನಾವಣೆಯ ಬಗ್ಗೆ ರಾಷ್ಟ್ರೀಯ ನಾಯಕ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರ ಬಗ್ಗೆ ಕಲಬುರಗಿ ಲೋಕಸಭಾ ಚುನಾವಣೆಯ ಬಗ್ಗೆ ಮಾತನಾಡಿದ ವೈಯಕ್ತಿಕ ಅಭಿಪ್ರಾಯವನ್ನು ವೈರಲ್ ಆಗಿದ್ದು ಆಲ್ ಇಂಡಿಯಾ ಮಿಲ್ಲಿ ಕೌನ್ಸಿಲ್ ಸಭೆ ನಿರ್ಣಯ ಎಂಬಂತೆ ಬಿಂಬಿಸುತ್ತಿರುವುದು ವಿಷಾದನೀಯವಾಗಿದೆ. ಸಭೆಯಲ್ಲಿ ವಿಸ್ತಾರವಾಗಿ ಚರ್ಚಿಸಿ ವೈಯಕ್ತಿಕ ಅಭಿಪ್ರಾಯಗಳಿಗೆ ಸಮಜಾಯಿಷಿ ನೀಡಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅಲ್ಪಸಂಖ್ಯಾತರ ಮತಗಳು ವಿಭಜನೆಯಾಗದೆ ಒಗ್ಗಟ್ಟಿನಿಂದ ಕಾಂಗ್ರೆಸ್ ಪರವಾಗಿ ನೀಡಿ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯವೆಸಗುತ್ತಿರುವ ಹಾಗೂ ಮುಸ್ಲಿಂ ಸಮುದಾಯದ ವೈಯಕ್ತಿಕ ಕಾನೂನಿನಲ್ಲಿ ಹಸ್ತಕ್ಷೇಪ ಮಾಡುತ್ತಿರುವ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ದೇಶದ ಎಲ್ಲಾ ಮುಸ್ಲಿಂ ಸಮಾಜವು ಒಗ್ಗಟ್ಟಾಗಿ ಮತ ಚಲಾಯಿಸಬೇಕೆಂದು ನಿರ್ಧರಿಸಲಾಗಿದೆ. ಆದರೆ ಯಾರದೋ ಒಬ್ಬರ ವೈಯಕ್ತಿಕ ಹೇಳಿಕೆಯನ್ನ ಮಿಲ್ಲಿ ಕೌನ್ಸಿಲ್ ನಿರ್ಧಾರ ಎಂಬುದು ತಪ್ಪು, ಇದನ್ನು ಬಲವಾಗಿ ಖಂಡಿಸುತ್ತೇವೆ ಎಂದು ಆಲ್ ಇಂಡಿಯಾ ಮಿಲ್ಲಿ ಕೌನ್ಸಿಲ್ ಕಾರ್ಯದರ್ಶಿ ಡಾಕ್ಟರ್ ಮೊಹಮ್ಮದ್ ಅಸ್ಗರ್ ಚುಲ್ಬುಲ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಲೋಕಸಭಾ ಚುನಾವಣೆ ಸಂಬಂಧ ಆಲ್ ಇಂಡಿಯಾ ಮಿಲ್ಲಿ ಕೌನ್ಸಿಲ್ ಇಲ್ಲಿಯ ನಾಯಕತ್ವ ವಿರುದ್ಧ ಧ್ವನಿ ಎತ್ತಿದೆ ಎಂದು ಹಲವಾರು ಪತ್ರಿಕೆಗಳಲ್ಲಿ ಹಾಗೂ ಎಲೆಕ್ಟ್ರಾನಿಕ್ ಮೀಡಿಯಾಗಳಲ್ಲಿ ಊಹಾಪೋಹು ಹಾಗೂ ಜನರಿಗೆ ತಪ್ಪು ಸಂದೇಶ ರವಾನೆಯಾಗುತ್ತಿರುವುದನ್ನು ಆಲ್ ಇಂಡಿಯಾ ಮಿಲ್ಲಿ ಕೌನ್ಸಿಲ್ ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಕಳೆದ ಹಲವಾರು ವರ್ಷಗಳಿಂದ ಆಲ್ ಇಂಡಿಯಾ ಮಿಲ್ಲಿ ಕೌನ್ಸಿಲ್ ಸಮಾಜ ಸಂಘಟನೆಯೊಂದಿಗೆ ಸಮಾಜದಲ್ಲಿ ಕೋಮುವಾದಿ ಶಕ್ತಿಗಳು ವಿರುದ್ಧ ಜನಜಾಗೃತಿ ಮೂಡಿಸಲು ಹಲವಾರು ಸಭೆ ಸಮಾರಂಭಗಳನ್ನು ಆಯೋಜಿಸಿ ದೇಶದ ಚಿಂತಕರನ್ನು, ಸಾಹಿತಿಗಳನ್ನು ಮತ್ತು ಜಾತ್ಯತೀತ ಮನೋಭಾವನೆಯುಳ್ಳ ವ್ಯಕ್ತಿಗಳನ್ನು ಆಹ್ವಾನಿಸಿ ಸಂವಿಧಾನ ಉಳಿಸಿ ದೇಶ ಬೆಳೆಸಿ ಎಂಬ ಘೋಷಣೆಯೊಂದಿಗೆ ಕಾರ್ಯನಿರ್ವಹಿಸುತ್ತಿದ್ದೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಕರ್ನಾಟಕ ಪ್ರದೇಶ ಅಸಂಘಟಿತ ಕಾರ್ಮಿಕ ಕಾಂಗ್ರೆಸ್ ಸಮಿತಿ ರಾಜ್ಯಾಧ್ಯಕ್ಷ ಶಾಂತವೀರ ನಾಯಕ ಸುದ್ದಿಗೋಷ್ಠಿ ನಡೆಸಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರತಿಯೊಬ್ಬರ ಖಾತೆಗೆ 15 ಲಕ್ಷ ಹಣವನ್ನ ಹಾಕುತ್ತೇನೆ ಎಂದು ಹೇಳಿದ್ದರು. ಆದರೆ ಯಾರ ಖಾತೆಗೂ ಹಣ ಬಂದಿಲ್ಲ ಹಾಗೂ ರೈತರಿಗಾಗಿ ಅನೇಕ ಯೋಜನೆಗಳು ತರಲಾಗುವುದು ಎಂದು ಹೇಳಿದರು. ಅದು ಕೂಡ ತಂದಿಲ್ಲ. ದೇಶದಲ್ಲಿ ಉದ್ಯೋಗ ಸೃಷ್ಟಿ ಮಾಡಲಾಗುವುದು ಎಂದು ಹೇಳಿದ್ದರು. ಅದು ಕೂಡ ಮಾಡಿಲ್ಲ. ಮೋದಿ ಅವರು ಕೇವಲ ರಾಜಕೀಯ ಗಿಮಿಕ್ ಇವೆ ಎಂದು ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದರು. ದೇಶದಲ್ಲಿರುವ ಕಾರ್ಮಿಕರಿಗೆ ಯಾವುದೇ ರೀತಿಯ ಸೌಲಭ್ಯ ಯೋಜನೆಗಳು ನೀಡುತ್ತಿಲ್ಲ. ಮೋದಿ ಅವರ ನಡೆ ಕಾರ್ಮಿಕರ ವಿರೋಧ ನಡೆ ಇದೆ ಎಂದು ಆರೋಪಿಸಿದರು. ನಮ್ಮ ಪ್ರಧಾನಮಂತ್ರಿಗಳು ಅಧಿಕಾರವನ್ನು ಸ್ವೀಕರಿಸೋಕ್ಕಿಂತ ಮೊದಲು ಈ ದೇಶದ ಜನರಿಗೆ ಏನು ಭರವಸೆಯನ್ನು ಕೊಟ್ಟಿದ್ರು, ಅಧಿಕಾರ ಸ್ವೀಕಾರದ ನಂತರ ಏನು ಅಧಿಕಾರ ತಗೊಳೋದಕ್ಕಿಂತ ಮೊದಲು ಕೊಟ್ಟಂಥ ಭರವಸೆಗಳು ಯಾವ ರೀತಿ ಈಡೇರಿಸ್ರು ಅನ್ನೋದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಅವರು ಅಧಿಕಾರ ಬರೋದಕ್ಕಿಂತ ಮೊದಲು ಏನು ಹೇಳಿದರು ಅವ್ಯಾವೂ ಕೂಡ ಭರವಸೆಗಳು ಈಡೇರಿಸುವಲ್ಲಿ ಸಂಪೂರ್ಣವಾದಂಥ ವಿಫಲತೆಯನ್ನು ಹೊಂದಿದ್ದಾರೆ ಅನ್ನೋದಕ್ಕೆ ನಾನು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಜನರಿಗೆ ತಿಳಿಸಲಿಕ್ಕೆ ಬಯಸ್ತೀನಿ. ಅದರಲ್ಲಿ ಮುಖ್ಯವಾದದ್ದು ದೇಶದ ಜನರು, ದೇಶದ ರೈತರು, ದೇಶದ ಕೂಲಿ ಕಾರ್ಮಿಕರು, ಅಸಂಘಟಿತ ವರ್ಗ ಸುಮಾರು 80% ಈ ದೇಶದಲ್ಲಿದ್ದಾರೆ ಈ ಜನವರ್ಗ. ಈ ಜನರನ್ನೇ ಟಾರ್ಗೆಟ್ ಇಟ್ಕೊಂಡು 10 ಹಲವಾರು ಯೋಜನೆಗಳನ್ನು ನಾವು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ
ಸ್ಟಾರ್ಟ್ಅಪ್ ಉದ್ದಿಮೆದಾರರ ಶರಣಬಸಪ್ಪ ಅಂಬೈಸಿಂಗ್ ಸುದ್ದಿಗೋಷ್ಠಿ ನಡೆಸಿದರು. ರಾಜ್ಯ ಸರ್ಕಾರದ ಐಟಿ ಬಿಟಿ ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಹತ್ತಿರ ಮುಂಚೆ ನೋಂದಣಿ ಮಾಡಲಾಗಿದ್ದು ಕರ್ನಾಟಕದ ಬಹುತೇಕ ಸ್ಟಾರ್ಟ್ಅಪ್ ಕಂಪನಿಗಳ ಮಾಹಿತಿಯನ್ನು ಐಟಿ ಬಿಟಿ ಇಲಾಖೆಯ ಸ್ಟಾರ್ಟ್ಅಪ್ ಕರ್ನಾಟಕ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಹತ್ತಿರ ಎಲ್ಲ ಮಾಹಿತಿಯ ಪಟ್ಟಿಯನ್ನು ಪಡೆದುಕೊಂಡು ನಮ್ಮನ್ನು ಇಮೇಲ್ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಕಾಲ್ ಸೆಂಟರ್ ಮುಖಾಂತರ ಸಂಪರ್ಕಿಸಿ ರಾಹುಲ್ ಗಾಂಧಿ ಅವರ ಸಂವಾದ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಆ ಕಾರ್ಯಕ್ರಮಕ್ಕೆ ತಾವುಗಳು ಬರಬೇಕೆಂದು ಆ ಕರೆಯಲ್ಲಿ ಹೇಳಿದ್ದಾರೆಂದು ಸ್ಟಾರ್ಟ್ಅಪ್ ಉದ್ಯಮಿದಾರ ಶರಣಬಸಪ್ಪ ಅಂಬೇಸಿಂಗ್ಗೆ ಆರೋಪಿಸಿದ್ದಾರೆ. ನಾನು ಹೆಚ್ಚಿನ ಮಾಹಿತಿ ಕೇಳಿದಾಗ ಇಲಾಖೆಯ ಉನ್ನತ ಅಧಿಕಾರಿಯಾದ ಅಶ್ವಿನ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಿಗಮದ ಪ್ರೋಗ್ರಾಂ ಕೋಆರ್ಡಿನೇಟರ್ ಮಾತನಾಡಿ ಇಲಾಖೆಯ ಮಂತ್ರಿಗಳು ನಿಮ್ಮನ್ನೆಲ್ಲ ಆಹ್ವಾನಿಸಲು ಹೇಳಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ರಾಹುಲ್ ಗಾಂಧಿ ಅವರ ಕಾರ್ಯಕ್ರಮಕ್ಕೆ ಪೂರ್ಣ ಪ್ರಮಾಣದ ರಾಜ್ಯ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯ ದುರುಪಯೋಗ ಮಾಡಿಕೊಳ್ಳಲಾಗುತ್ತಿದೆ ಎಂದು ಸ್ಟಾರ್ಟ್ಅಪ್ ಉದ್ಯಮಿದಾರ ಶರಣಬಸಪ್ಪ ಅಂಬೇಸಿಂಗ್ಗೆ ಆರೋಪಿಸಿದ್ದಾರೆ ಹಾಗೂ ಇದರ ಕುರಿತು ರಾಜ್ಯ ಚುನಾವಣಾಧಿಕಾರಿಗಳಿಗೆ ದೂರು ನೀಡಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕೋಆರ್ಡಿನೇಟರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಿಗಮ ಸಮಾಜ ಕಲ್ಯಾಣ ಇಲಾಖೆ ಆಫೀಸರ್ ಮಾತಾಡಿ ಹೇಳ್ತಾರೆ, ಸರ್ ನಮಗೆ ಪ್ರೆಷರ್ ಇದೆ, ಮಂತ್ರಿಯವರು ಹೇಳಿದ್ದಾರೆ ನಾವು ಮಾಡಬೇಕು ನಿಮಗೆ ಕರೆಸ್ಬೇಕಂತ. ಅದನ್ನು 17 ನಿಮಿಷ ಆಡಿಯೋನೂ ಆಲ್ರೆಡಿ ರಿಲೀಸ್ ಮಾಡಿದ್ದೀನಿ. ಸೊ ಇದು ಏನು ತೋರಿಸುತ್ತೆ ಅಂತಂದರೆ ಸರ್ಕಾರದ ಇಲಾಖೆ ದುರುಪಯೋಗ ಮಾಡ್ಕೋತಾ ಇದ್ದಾರೆ. ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಅನೌನ್ಸ್ ಆಗಿದ್ರು ಇವರು ಈ ಥರ ಎಲೆಕ್ಷನ್ ಮಾಡಿದರೆ ಫೇರ್ ಇರಲ್ಲ. ಕೋಡ್ ಆಫ್ ಕಂಡಕ್ಟ್ ಏನು ಹೇಳುತ್ತೆ, ಯಾವುದೇ ಒಂದು ಇಲಾಖೆ, ಸರ್ಕಾರದ ಇಲಾಖೆ ಮತ್ತು ಅಧಿಕಾರಿಗಳು ಯಾವುದೇ ಒಂದು ಪ್ರೈವೇಟ್ ಪ್ರೋಗ್ರಾಮ್ ಅಥವಾ ಪೊಲಿಟಿಕಲ್ ಪಾರ್ಟಿಯಲ್ಲಿ ಇನ್ವಾಲ್ವ್ ಆಗಬಾರ್ದು ಅಂತ. ಬಟ್ ಇವರು ಉದ್ದೇಶಕ ಪೂರ್ವಕವಾಗಿ ಮಂತ್ರಿಗಳನ್ನು ಹೇಳಿದ್ದಾರೆ ಮತ್ತು ಆ ಇಲಾಖೆ ಅಷ್ಟು ಮಂದಿ ಈ ಕಾರ್ಯಕ್ರಮ ಸಂವಾದ ಕಾರ್ಯಕ್ರಮಕ್ಕೆ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಆದ ಕಾರಣ ಈ ಕಂಪ್ಲೇಂಟನ್ನು ನಾನು ಜಿಲ್ಲಾಧಿಕಾರಿಗೂ ಕೊಟ್ಟಿದ್ದೀನಿ, ರಾಜ್ಯ ಚುನಾವಣಾಧಿಕಾರಿಗೂ ಕೊಟ್ಟಿದ್ದೀನಿ. ಅವರು ಇದನ್ನು ಕಂಪ್ಲೇಂಟನ್ನು ತೊಗೊಂಡ್ಬಿಟ್ಟು ನನಗೆ ರಿಸೀವ್ಡು ಕೊಟ್ಟಿದ್ದಾರೆ ಮತ್ತು ಇದು ರಾಜ್ಯಕ್ಕೂ ಲೆಟ್ರ್ ಬರೆದಿದ್ದಾರೆ. ರಾಜ್ಯಕ್ಕೂ ಲೆಟ್ರ್ ಬರೆದ್ಬಿಟ್ಟು ಕೂಡಲೇ ಕ್ರಮ ಕೈಗೊಳ್ಬೇಕಂತೆ. ರಾಜ್ಯದವ್ರಿಗೆ ನಾನು ಮಾತಾಡಿದ್ರೆ ಹೇಳ್ತಾರೆ ಉನ್ನತ ಮಟ್ಟ ತನಿಖೆ ಮಾಡ್ತೀವಿ, ಕಮಿಟಿ ಫಾರ್ಮ್ ಮಾಡಿಬಿಟ್ಟು ಪ್ರಿನ್ಸಿಪಲ್ ಸೆಕ್ರೆಟರಿನೂ ಕರಿತೀವಿ, ರಿಕ್ವೈರ್ಡ್ ಇದ್ದರೆ ಮಂತ್ರಿಯವ್ರನ್ನೂ ಕರಿತೀವಿ, ಇದು ಕ್ಲಾರಿಫಿಕೇಶನ್ ತೊಗೊಂಡ್ಬಿಟ್ಟು ಕೂಡಲೇ ನಾನು ಕ್ರಮ ತಗೊಳ್ತೀನಿ ಅಂತ ಭರವಸೆ ನೀಡಿದ್ದಾರೆ. ಥ್ಯಾಂಕ್ ಯು. ವರದಕ್ಷಿಣೆ ತರಲು ತಡ ಮಾಡಿದಳೆಂಬ ಕಾರಣ ಪಾಪಿ ಪತಿಯೊಬ್ಬ ತವರಿಗೆ ಬಂದು ಪತ್ನಿಯ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಪರಾರಿಯಾಗಿರುವ ಘಟನೆ ಆನಂದನಗರದಲ್ಲಿ ನಡೆದಿದೆ. 26 ವರ್ಷದ ಕೌಸರ್ ನದಾಫ್ ಥಳಿತಕ್ಕೊಳಗಾದ ಮಹಿಳೆಯಾಗಿದ್ದಾರೆ. ಹಳೆ ಹುಬ್ಬಳ್ಳಿಯ ಆನಂದನಗರದ ನಿವಾಸಿದ ಕೌಸರ್ನನ್ನ ಕಳೆದ 5 ವರ್ಷಗಳ ಹಿಂದೆ ಶರೀಫ್ ಎಂಬುವರಿಗೆ ಕೊಟ್ಟು ಮದುವೆ ಮಾಡಿಕೊಡಲಾಗಿತ್ತು. ಆದರೆ ಪತಿ ಹಾಗೂ ಆತನ ಮನೆಯವರು ವರದಕ್ಷಿಣೆಗಾಗಿ ಪೀಡಿಸುತ್ತಿದ್ದರು. ಕಳೆದ 2 ದಿನಗಳ ಹಿಂದೆ ವರದಕ್ಷಿಣೆ ತರುವಂತೆ ತವರು ಮನೆಗೆ ಕಳುಹಿಸಿದ್ದ. ಆದರೆ ತವರು ಮನೆಗೆ ಬಂದ ಕೌಸರ್ ವರದಕ್ಷಿಣೆ ತರಲು ತಡ ಮಾಡಿದ್ದಕ್ಕೆ ತವರು ಮನೆಗೆ ಬಂದ ಪಾಪಿ ಪತಿ ಪತ್ನಿಯ ಮೇಲೆ ಹಲ್ಲೆ ನಡೆಸಿ ಪರಾರಿಯಾಗಿದ್ದಾನೆ. ಗಾಯಗೊಂಡಿರುವ ಕೌಸರ್ ಅವರನ್ನ ಕಿಮ್ಸ್ಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ. ಈ ಸಂಬಂಧ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪತಿ ಹಾಗೂ ಆತನ ಕುಟುಂಬಸ್ಥರ ವಿರುದ್ಧ ದೂರು ದಾಖಲಾಗಿದೆ.